ಇತ್ತೀಚೆಗಷ್ಟೇ ಜನಾರ್ದನ ಪೂಜಾರಿ ಅವರು ರಾಹುಲ್ ಗಾಂಧಿ ಉಡುಪಿಗೆ ಬಂದಂತ ಸಂದರ್ಭದಲ್ಲಿ ಅವ್ರನ್ನ ಹೋಗಿ ಭೇಟಿ ಮಾಡ್ಕೊಂಡು ಬಂದಿದ್ರು. ಆ ಸಂದರ್ಭದಲ್ಲಿ ಅವ್ರನ್ನ ಭೇಟಿ ಮಾಡಿ ಸಾಫ್ಟ್ ಕಾರ್ನರ್ ಕೂಡ ಮೂಡಿಸ್ಕೊಂಡಿದ್ರು. ಇದೇ ಒಂದು ಅಸ್ತ್ರವನ್ನ ಪ್ರಯೋಗಿಸೋಕೆ ಈಗ ಕಾಂಗ್ರೆಸ್ ಮುಂದಾಗಿದೆ. ಈ ಅಸ್ತ್ರಕ್ಕೆ ಓಕೆ ಅಂತ ಹೇಳಿದ್ದಾರಂತೆ ಸಿದ್ದರಾಮಯ್ಯನವರು. 2013 ಚುನಾವಣೆಯಲ್ಲಿ 8 ಸ್ಥಾನಗಳಲ್ಲಿ ಕಾಂಗ್ರೆಸ್ ಸ್ಪರ್ಧೆಯನ್ನ ಮಾಡಿತ್ತು, ಬರೋಬ್ಬರಿ 7 ಸ್ಥಾನಗಳಲ್ಲಿ ಗೆಲುವನ್ನ ನಿಶ್ಚಯಗೊಳಿಸಿಕೊಂಡಿತ್ತು. 2018 ಚುನಾವಣೆಯಲ್ಲಿ 2 ಸ್ಥಾನವನ್ನ ಗೆದ್ರೆ ಹೆಚ್ಚು ಅಂತ ಅಂತಿದ್ಯಂತೆ ಸಮೀಕ್ಷೆ. ಹೀಗಾಗಿ ಹಿರಿಯ ನಾಯಕ ಜನಾರ್ದನ ಪೂಜಾರಿಯ ಮೊರೆ ಹೋಗಿದ್ಯಂತೆ ಕಾಂಗ್ರೆಸ್. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಲ್ಲವ ಮತದಾರರೇ ನಿರ್ಣಾಯಕರಾಗಿದ್ದಾರೆ. ಹಾಗಾಗಿ 80 ವರ್ಷದ ಪೂಜಾರಿಯ ಸತತ ಸೋಲಿನ ಸಿಂಪತಿ ಪಕ್ಷಕ್ಕೆ ಮತವಾಗಿ ಪರಿವರ್ತನೆ ಆಗಬಹುದು ಅನ್ನುವಂತಹ ನಿರೀಕ್ಷೆಯನ್ನ ಕಾಂಗ್ರೆಸ್ ಹೊಂದಿದೆಯಂತೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ಸ್ಪೆಷಲ್ ಕರೆಸ್ಪಾಂಡೆಂಟ್ ಸುಕೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಸುಕೇಶ್. ವೆರಿ ಗುಡ್ ಮಾರ್ನಿಂಗ್. ಇಂಗ್ಲಿಷ್ ಒಂದು ಗಾದೆ ನೆನಪಾಗ್ತಿದೆ ನನಗೆ, ದ ಕ್ರೈಯಿಂಗ್ ಬೇಬಿ ಗೆಟ್ಸ್ ದ ಮಿಲ್ಕ್ ಅಂತ ಇದೆ. ಅಂದ್ರೆ ನಮ್ಗೆ ಈ ತರ ಅನ್ಯಾಯ ಆಗ್ತಾ ಇದೆ ಅಂತ ನಾಯಕರ ಜೊತೆ ಹೇಳ್ಕೊಂಡಷ್ಟು ನಮ್ಗೆ ಸ್ಥಾನ ಸಿಗ್ತಾ ಹೋಗುತ್ತೆ ಅಂತ. ಒಂದು ಮೊನ್ನೆ ಜನಾರ್ದನ್ ಪೂಜಾರಿ ಅವರು ಎಐಸಿಸಿ ಅಧ್ಯಕ್ಷರು ಬಂದಾಗ ನಡೆದುಕೊಂಡ ರೀತಿ, ಅದನ್ನ ಈಗ ಇಬ್ರು ಎನ್ಕ್ಯಾಶ್ ಮಾಡ್ಕೊಳಕ್ ರೆಡಿ ಆಗ್ತಿದಾರ ಹರೀಶ್? ಒಂದಂತೂ ಸ್ಪಷ್ಟ, ಕರಾವಳಿ ಭಾಗದಲ್ಲಿ ಕಾಂಗ್ರೆಸ್ಗೆ ಈ ಬಾರಿ ಗೆಲುವು ಅಷ್ಟೊಂದು ಸುಲಭವಾಗಿಲ್ಲ ಅಂತ. ಕಳೆದ ಬಾರಿ ಕೂಡ ಒಂದು ಪಾದಯಾತ್ರೆಯನ್ನೆಲ್ಲ ಮಾಡಿ ಅಲ್ಲಿನ ಜನರ ಮನಸ್ಸನ್ನ ಗೆಲ್ಲುವಲ್ಲಿ ಯಶಸ್ವಿಯಾಗಿತ್ತು. ಆದ್ರೆ ಅಲ್ಲಿ ನಡೆದಂತ ಕೆಲವೊಂದು ಘಟನೆಗಳೇನಿತ್ತು, ಒಂದಷ್ಟು ಕೊಲೆಗಳಿರ್ಬೋದು, ಆನಂತರ ನಡೆದ ಕೆಲವು ರಾಜಕೀಯ ಘಟನೆಗಳೇನಿದೆ ಅವೆಲ್ಲದರ ಪರಿಣಾಮವಾಗಿ ಈ ಬಾರಿ, ಕಳೆದ ಬಾರಿ 8ರಲ್ಲಿ 7 ಸ್ಥಾನವನ್ನು ಗೆಲ್ಲಲಾಗಿತ್ತು, ಈ ಬಾರಿ 2 ಗೆದ್ರೆ ಹೆಚ್ಚು ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಹುತೇಕ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಸಚಿವರಾಗಿದ್ದಂತವರು ಕೂಡ ಸೋಲಿನ ಭೀತಿ ಆವರಿಸಿದೆ. ಇದನ್ನ ಸರಿಪಡಿಸೋದು ಹೇಗೆ ಅನ್ನುವಂತ ಯೋಚನೆ ಮಾಡುತ್ತಿದ್ದ ಸಂದರ್ಭದಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಕಣ್ಣಿಗೆ ಬಿದ್ದಿದ್ದು ಹಿರಿಯ ಕಾಂಗ್ರೆಸ್ ನಾಯಕರ ಜನಾರ್ದನ್ ಪೂಜಾರಿ. ಪಕ್ಷದ ವಿರುದ್ಧವೇ ಸಾಕಷ್ಟು ಅಸಮಾಧಾನ ಹೊಂದಿದ್ರು, ಯಾಕಂದ್ರೆ ಪಕ್ಷ ಶಿಸ್ತಿನಲ್ಲಿಲ್ಲ ಅನ್ನುವಂಥದ್ದು ಅವರ ಒಂದು ಆರೋಪ ಆಗಿತ್ತು. ಆದ್ರೆ ರಾಹುಲ್ ಗಾಂಧಿ ಆಗಮಿಸಿದ ಸಂದರ್ಭದಲ್ಲಿ ಅವರನ್ನ ಸಮಾಧಾನ ಪಡಿಸುವ ಜೊತೆಗೆ ಮುಂದಿನ ಪ್ಲಾನ್ ಮೊದಲೇ ಇತ್ತ ಸುಕೇಶ್, ಅಥವಾ ಮೊನ್ನೆ ಜನಾರ್ದನ್ ಪೂಜಾರಿ ಅವರು ಬಂದು ಹತ್ತು ಮೇಲೆ ಆಯ್ತಾ ಇದು ಅಂತ? ಅಲ್ಲ ಅಂದ್ರೆ ಮೊದಲೇ ಅಂದ್ರೆ ರಾಹುಲ್ ಗಾಂಧಿ ಅವರ ಭೇಟಿ ನಿಗದಿ ಆಗ್ತಿದ್ದಂತೆ ಇಂಥ ಒಂದು ಸ್ಕೆಚ್ ಕೂಡ ರೆಡಿ ಆಗಿತ್ತು ಅನ್ನುವಂಥದ್ದು. ಯಾಕಂತಂದ್ರೆ ಅಲ್ಲಿ ಪಕ್ಷವನ್ನು ಎತ್ತಿ ಕಟ್ಟಬೇಕಾದ್ರೆ ಒಂದು ಸಮರ್ಥ ನಾಯಕತ್ವ ಬೇಕಾಗುತ್ತೆ. ಸಮರ್ಥ ನಾಯಕತ್ವ ಅಂದ್ರೆ ಬಹುಶಃ ಹಿರಿಯ ನಾಯಕರಾಗಿರ್ತಾರೆ ಜನಾರ್ದನ್ ಪೂಜಾರಿ, ಅವರಿಗೆ ಜಾತಿಯ ಬೆಂಬಲ ಇರುವಂತದ್ದು ಮತ್ತು ಸತತ ಸೋಲಿನ ಒಂದು ಸಿಂಪತಿ ಕೂಡ ಅವರಿಗೆ ಇದೆ ಅನ್ನುವಂಥದ್ದು. ಇವೆರಡನ್ನೂ ವರ್ಕೌಟ್ ಮಾಡಿ ಕನಿಷ್ಠ 3-4 ಸ್ಥಾನವನ್ನಾದ್ರೂ ಅಲ್ಲಿ ಗೆಲ್ಲಲೇಬೇಕು ಅನ್ನುವಂತ ಹಠಕ್ಕೆ ಬಿದ್ದಂತಿದೆ. ಮತ್ತು ರಾಹುಲ್ ಗಾಂಧಿ ಅವರೇ ಒಂದು ಈ ಪಕ್ಷದ ನೆರವಿಗೆ ಬನ್ನಿ ಅನ್ನುವಂತ ಮನವಿ ಮಾಡಿದ್ರಿಂದ ಸಹಜವಾಗಿ ಅವರು ಗಾಂಧಿ ಕುಟುಂಬದ ನಿಷ್ಠರು ಹೌದು, ಕಾಂಗ್ರೆಸ್ನ ನಿಷ್ಠರು ಹೌದು ಯಾರು, ಜನಾರ್ದನ ಪೂಜಾರಿ ಅವರು. ಹಾಗಾಗಿ ಸಹಜವಾಗಿ ಫಸ್ಟ್ ಪಕ್ಷ ಸಂಕಷ್ಟದಲ್ಲಿ ಇರುವಾಗ ಒಂದು ನೆರವಿಗೆ ಬರಲಿಕ್ಕೆ ಅವರು ಕೂಡ ಮುಂದಾಗಿದ್ದಾರೆ ಅನ್ನುವಂಥ ಶಿಕ್ಷಣದ ಎಲ್ಲ ಮಾಹಿತಿಗಾಗಿ. ಅಂದ್ರೆ ಕಾಂಗ್ರೆಸ್ನಲ್ಲಿ ಕಣ್ಣೀರಿಗೆ ಬೆಲೆ ಅನ್ನೋದು ಇದೆ ಅನ್ನೋದು ಮತ್ತೆ ಪ್ರೂವ್ ಆಗ್ತಿದೆ ಅಂತ. ಕಳೆದ ಬಾರಿ 8ರಲ್ಲಿ 7 ಸ್ಥಾನ ಗೆದ್ದಿತ್ತು, ಈ ಬಾರಿ ಸಮೀಕ್ಷೆ ಪ್ರಕಾರ 2 ಸಾಧ್ಯ ಆಗಲ್ಲ ಅಂತ. ಅಂದ್ರೆ ಜನಾರ್ದನ್ ಪೂಜಾರಿಯು ಸತತವಾಗಿ ಸೋಲ್ತಿದ್ದಾರೆ, ಆ ಸಿಂಪತಿ ವರ್ಕ್ ಆಗುತ್ತೆ ಅಂತ ಇವ್ರದ್ದು. ಬಟ್ ಆ ಭಾಗದಲ್ಲಿ ಆ ಭಾಗದ ಸಿಂಪತಿನೇ ಕಾಣಿಸ್ತಿಲ್ಲ, ಚೂರಿ ಆಗ್ತಾರೆ.